ಆತ್ಮೀಯ ಸಹೋದರ ಸಹೋದರಿಯರೇ ವರ್ಷದ ಅತ್ಯಂತ ಪ್ರಶಸ್ತ ಹಾಗೂ ಸುಂದರ ಕಾಲದಲ್ಲಿ ಆಚರಿಸುವ ಕ್ರಿಸ್ಮಸ್ ಹಬ್ಬ ಪ್ರತಿಯೊಬ್ಬ ಮಾನವನಿಗೂ ನವಜೀವದ ಹಾಗೂ ಸುಂದರ ಭವಿಷ್ಯದ ಭರವಸೆಯನ್ನು ನೀಡುತ್ತದೆ ದೇವರು ಈ ಲೋಕವನ್ನು ಎಷ್ಟಾಗಿ ಪ್ರೀತಿಸಿದರೆಂದರೆ ತಮ್ಮ ಏಕೈಕ ಪುತ್ರನನ್ನೇ ದಾರೆಯೆರೆದರು ಆತನಲ್ಲಿ ವಿಶ್ವಾಸವಿಟ್ಟ ಯಾರು ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂಬುದೇ ದೇವರ ಉದ್ದೇಶ ನಮಗೆ ನಿತ್ಯ ಜೀವವನ್ನು ನೀಡಲು ನಮ್ಮನ್ನು ಪ್ರೀತಿಸಲು ಪ್ರಭು ಯೇಸು ದನದ ಕೊಟ್ಟಿಗೆಯಲ್ಲಿ ದಿವ್ಯ ಶಿಶುವಾಗಿ ಜನಿಸಿದರು ಯಮಗೊಂದು ಮಗು ಹುಟ್ಟಿದೆ ಒಬ್ಬ ಪುತ್ರರನ್ನು ನಮಗೆ ನೀಡಿದ್ದಾರೆ ಆತನೇ ಶಾಂತಿದಾತ ಆತ ಗೋದಲಿಯಲ್ಲಿ ಹುಟ್ಟಿದರು ಇಡೀ ಲೋಕಕ್ಕೆ ಹೊಸ ಭರವಸೆಯಾಗಿದ್ದಾರೆ ಜೀವನಕ್ಕೆ ಹೊಸ ದಿಕ್ಕನ್ನು ತೋರಲು ಬಂದಿದ್ದಾರೆ ಆತ ಬರಿಗೈಯಲ್ಲಿ ಬಂದಿಲ್ಲ ದೇವಲೋಕದ ಅಪೂರ್ವ ಕೃಪಾ ವರಗಳ ಖಜಾನೆಯನ್ನು ನಮಗಾಗಿ ತಂದಿದ್ದಾರೆ ವಿಮೋಚನೆಯ ಸಾಧನವಾಗಿ ದಿಕ್ಕೆಟ್ಟ ಈ ಲೋಕಕ್ಕೆ ದಾರಿ ದೀಪವಾಗಿ ಕಷ್ಟ ಭವನೆ ಪಡುತ್ತಿರುವವರಿಗೆ ಸಾಂತ್ವನವಾಗಿ ನಿರಾಶೆಯಿಂದ ಕಂಗಾಲರಾಗಿರುವವರಿಗೆ ಧೈರ್ಯವಾಗಿ ಅಸ್ವಸ್ಥರಿಗೆ ಆರೋಗ್ಯವಾಗಿ ಬಂದಿದ್ದಾರೆ ಅವರು ಹುಟ್ಟಿದ ತಾನ ಕೇವಲ ಧನ ಕೊಟ್ಟಿಗೆಯಲ್ಲ ಅದು ನವಜೀವದ ಆಗರ ಕೃಪಾ ವರಗಳ ಸೆಲೆ ವಿಮೋಚನೆಯನ್ನು ಸಾರುವ ಗೋದಲಿ ಆ ಗೋದಲಿಯಲ್ಲಿ ಶಾಂತಿಯ ಸಂದೇಶವಿದೆ ಪರಪ್ರೀತಿಯ ಜ್ವಾಲೆ ಇದೆ ವಿಶ್ವಾಸಿಗಳಿಗೆ ಭರವಸೆಯ ಹಾದಿ ಇದೆ ದೇವನು ಮನುಜನಾದ ಈ ಸತ್ಯವನ್ನು ಸಂಭ್ರಮಿಸುವ ಈ ಮಹೋತ್ಸವವು ನಮಗಾಗಲಿ ಪ್ರೀತಿಯ ಶಾಂತಿ ಸಮಾಧಾನಗಳ ಯೇಸುಬಾಲರ ಅನಂತ ಆಶೀರ್ವಾದಗಳಿಂದ ತುಂಬಿದ ಸಂಭ್ರಮ ಕ್ರಿಸ್ಮಸ್ ಹಬ್ಬದ ಸವಿನೆನಪು ನಮಗೆಲ್ಲರಿಗೂ ಪ್ರೀತಿ ವಿಶ್ವಾಸದ ಪ್ರತೀಕವಾಗಲಿ ಬಾಳು ಬೆಳಗುವ ದೀಪವಾಗಲಿ ಮತ್ತು ಶಾಂತಿ ನೆಮ್ಮದಿಯ ಆಸರೆಯಾಗಲಿ ಎಂದು ಹಾರೈಸುತ್ತಾ ತಮಗೆಲ್ಲರಿಗೂ ಮಗದೊಮ್ಮೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ